ಇನ್ನು ಹೊಸ ವರ್ಷದ ಆಚರಣೆಗೆ ಚಿಕ್ಕಮಗಳೂರಿಗೆ ಸಾವಿರಾರು ಪ್ರವಾಸಿಗರು ಆಗಮಿಸಿದ್ದಾರೆ. ಜಿಲ್ಲೆಯಲ್ಲಿರುವ ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದೆ. ಇನ್ನು ಮುಳ್ಳಯ್ಯನಗಿರಿ ವೀಕ್ಷಣೆ ಮಾಡಿದ್ದಾರೆ ಪ್ರವಾಸಿಗರು, ಸಖತ್ ಎಂಜಾಯ್ ಕೂಡ ಮಾಡ್ತಿದ್ದಾರೆ ಪ್ರವಾಸಿಗರಿಂದ. ಅಲ್ಲಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿರುವಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಒಂದು ಕಡೆ ಟ್ರಾಫಿಕ್ ಜಾಮ್ ಆಗಿದೆ, ಮತ್ತೊಂದು ಕಡೆ ಮುಳ್ಳಯ್ಯನಗಿರಿಯಲ್ಲಿ ಪ್ರವಾಸಿಗರು ಅಲ್ಲಿನ ಪ್ರಕೃತಿ ಸೌಂದರ್ಯವನ್ನು ಸವಿತಾ ಇದ್ದಾರೆ. ಮುಳ್ಳಯ್ಯನಗಿರಿ ಬೆಟ್ಟ ಅಂತ ಹೇಳಿ ಅಲ್ಲೂ ಚೆನ್ನಾಗಿತ್ತು ದೇವಸ್ಥಾನ ಎಲ್ಲ, ಎಲ್ಲರೂ ಸಖತ್ ಎಂಜಾಯ್ ಮಾಡಿದ್ವಿ, ಸೆಲ್ಫೀಸ್ನ ತಗೊಂಡ್ವಿ, ತುಂಬ ಖುಷಿ ಪಟ್ವಿ. ತುಂಬ ಚೆನ್ನಾಗಿದೆ ಪ್ಲೇಸು ನೋಡೋದಕ್ಕೆ, ಮತ್ತು ಪ್ರವಾಸಿಗರಿಗೆ ಬರ್ಬೋದು ಇಲ್ಲಿ ಬಂದು. ಇಲ್ಲಿಂದ ನಿಸರ್ಗ ಏನಿದೆ ಎಲ್ಲನೂ ನೋಡೋದು ಅಥವಾ ಅದನ್ನ ಸವಿಯೋದು ಎಲ್ಲ ತುಂಬ ಚೆನ್ನಾಗಿದೆ, ಗುಡ್ ಎಕ್ಸ್ಪೀರಿಯನ್ಸ್. 2023ಕ್ಕೆ ಗುಡ್ ಬೈ ಹೇಳಿ 2024ಕ್ಕೆ ಸ್ವಾಗತ ಕೋರಲು ಕಾಫಿನಾಡು ಚಿಕ್ಕಮಗಳೂರು ಸಜ್ಜಾಗಿರುವಂಥದ್ದು. ಅದರಲ್ಲೂ ಕೂಡ ಚಿಕ್ಕಮಗಳೂರಿನ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಿ ಪ್ರವಾಸಿಗರು ವರ್ಷಾಂತ್ಯವನ್ನು ವರ್ಷವನ್ನು ಸ್ವಾಗತ ಕೋರಲು ಸಜ್ಜಾಗಿರುವಂಥದ್ದು. ಚಿಕ್ಕಮಗಳೂರು ತಾಲೂಕಿನ ಪ್ರಮುಖ ಪ್ರವಾಸಿ ತಾಣಗಳಿಗೂ ಕೂಡ ಪ್ರವಾಸಿಗರು ಲಗ್ಗೆ ಇಟ್ಟಿರುವಂಥದ್ದು. ನಾವೀಗ ಚಿಕ್ಕಮಗಳೂರು ತಾಲೂಕಿನ ಏನು ಮುಳ್ಳಯ್ಯನಗಿರಿ ಪ್ರದೇಶದಲ್ಲಿರುವಂಥದ್ದು ನೋಡ್ತಾ ಇರ್ಬೋದು. ಇಲ್ಲೂ ಕೂಡ ಸಾಕಷ್ಟು ಪ್ರವಾಸಿಗರು 2023ಕ್ಕೆ ಗುಡ್ ಬೈ ಹೇಳಿ 2024ಕ್ಕೆ ಸ್ವಾಗತ ಕೋರಲು ಒಂದು ಕಾಫಿನಾಡು ಚಿಕ್ಕಮಗಳೂರಿಗೆ ಭೇಟಿ ನೀಡಿ ಇಲ್ಲಿ ಹೊಸ ವರ್ಷವನ್ನು ಆಚರಣೆ ಮಾಡಲು ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಭೇಟಿ ನೀಡಿರುವಂಥದ್ದು. ಇದು ರಾಜ್ಯದ ಅತ್ಯಂತ ಎತ್ತರ ಶಿಖರವಾಗಿರುವಂಥದ್ದು, ಹಾಗಾಗಿ ಇಲ್ಲಿನ ಸೌಂದರ್ಯದ ಜೊತೆಗೆ ಹೊಸ ವರ್ಷವನ್ನು ಆಚರಣೆ ಮಾಡಲು ಕಾಫಿನಾಡು ಚಿಕ್ಕಮಗಳೂರಿಗೆ ಸಾವಿರಾರು ಪ್ರವಾಸಿಗರು ಭೇಟಿ ನೀಡಿರುವಂಥದ್ದು, ಇಲ್ಲಿನ ಸೌಂದರ್ಯದ ಜೊತೆಗೆ ಹೊಸ ವರ್ಷವನ್ನು ಆಚರಣೆ ಮಾಡಲು ಸಿದ್ಧತೆ ಕೂಡ ನಡೆದಿರುವಂಥದ್ದು. ಈ ಒಟ್ಟಾರೆ ಚಿಕ್ಕಮಗಳೂರಿನ ಸಾಕಷ್ಟು ಪ್ರವಾಸಿ ತಾಣಗಳಿಗೆ ಲಕ್ಷಾಂತರ ಪ್ರವಾಸಿಗರು ಬರುತ್ತಿರುವಂಥದ್ದು. ಅದರಲ್ಲೂ ಕೂಡ ಪ್ರವಾಸೋದ್ಯಮ ಇಲಾಖೆಯ ಮಾಹಿತಿ ಪ್ರಕಾರ ಒಂದೇ ದಿನಕ್ಕೆ ಏನು 1 ಲಕ್ಷಕ್ಕೂ ಹೆಚ್ಚು ಪ್ರವಾಸಿಗರು ಚಿಕ್ಕಮಗಳೂರು ಜಿಲ್ಲೆಗೆ ಭೇಟಿ ನೀಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಜೊತೆಗೆ ಇಲ್ಲಿರುವಂಥ ಈಗಾಗಲೇ ಹೋಮ್ ಸ್ಟೇ ಆಗಿರ್ಬೋದು, ರೆಸಾರ್ಟ್ ಆಗಿರ್ಬೋದು, ಸಂಪೂರ್ಣವಾಗಿ 1 ತಿಂಗಳ ಹಿಂದೆ ಬುಕ್ ಆಗಿರುವಂಥದ್ದು. ಇಲ್ಲಿಗೆ ಯಾರಾದರೂ ಹೋಮ್ ಸ್ಟೇ ಅಥವಾ ಲಾಡ್ಜ್ ಅಥವಾ ರೆಸಾರ್ಟ್ಗಳನ್ನು ಬುಕ್ ಮಾಡದೆ ಬಂದರೆ ಅವರಿಗೆ ಯಾವುದೇ ಕಾರಣಕ್ಕೂ ರೂಮ್ಗಳು ಸಿಗೋದಿಲ್ಲ. ಯಾಕಂದರೆ 1 ತಿಂಗಳ ಹಿಂದೆ ಇಲ್ಲಿನ ಹೋಮ್ ಸ್ಟೇಗಳಾಗಿರ್ಬೋದು, ರೆಸಾರ್ಟ್ಗಳು ಸಂಪೂರ್ಣ ಭರ್ತಿಯಾಗಿರುವಂಥದ್ದು. ಒಟ್ಟಾರೆ ಚಿಕ್ಕಮಗಳೂರು ಜಿಲ್ಲೆಗೆ ಭೇಟಿ ನೀಡಿ ವಿವಿಧ ಧಾರ್ಮಿಕ ಕ್ಷೇತ್ರಗಳು ಹಾಗೂ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಿ ಇಲ್ಲಿನ ಸೌಂದರ್ಯ ಜೊತೆಗೆ 2024ನ್ನ ಸ್ವಾಗತ ಕೋರಲು ರಾಜ್ಯದ ವಿವಿಧ ಭಾಗಗಳಿಂದ ಪ್ರವಾಸಿಗರು ಭೇಟಿ ನೀಡಿ ಇಲ್ಲಿನ ಸೌಂದರ್ಯದ ಜೊತೆಗೆ ಹೊಸ ವರ್ಷ ಆಚರಣೆಗೆ ಇಲ್ಲಿಗೆ ಭೇಟಿ ನೀಡ್ತಿರುವಂಥದ್ದು. ವೀರೇಶ್ ಹೊಸೂರು, ನ್ಯೂಸ್ 18 ಕನ್ನಡ, ಚಿಕ್ಕಮಗಳೂರು. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸಿಗರ ದಂಡು ಹರಿದು ಬರ್ತಾ ಇದೆ. ಗೋಕರ್ಣ, ಮುರುಡೇಶ್ವರ, ದಾಂಡೇಲಿ ಫುಲ್ ರಶ್ ಆಗಿದೆ. ಹೋಟೆಲ್, ರೆಸಾರ್ಟ್, ಹೋಮ್ ಸ್ಟೇಗಳು ಫುಲ್ ಆಗಿರುವಂಥದ್ದು. ಹೊಸ ವರ್ಷದ ಸಂಭ್ರಮಕ್ಕೆ ಹಲವೆಡೆ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಕಡಲ ತೀರದಲ್ಲಿ ಸಂಗೀತ ರಸಸಂಜೆ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಲಾಗಿದೆ. ಪ್ರವಾಸಿ ತಾಣಗಳಲ್ಲಿ ಪೊಲೀಸರಿಂದ ಬಿಗಿ ಭದ್ರತೆ ಕೂಡ ಒದಗಿಸಲಾಗಿರುವಂಥದ್ದು. ಜನಗಳು ಹೆಚ್ಚಾಗಿ ಬರ್ಬೋದು ಅಂತ ಒಂದು ಮಾಹಿತಿ ಇದೆ. ಎಲ್ಲ ಕಡೆ ನಾವು ಹೆಚ್ಚು ಸಿಬ್ಬಂದಿ ಅಧಿಕಾರಿಗಳು ನೇಮಕ ಮಾಡಿದ್ವಿ, ಮತ್ತು ಎಲ್ಲ ಯಾರ್ಯಾರು ರೆಸಾರ್ಟ್ ಓನರ್ಸು ಮತ್ತು ಎಲ್ಲೆಲ್ಲಿ ಈ ಪಾರ್ಟಿಗಳು ನಡೆಯೋ ಸಂಭವ ಇದೆ ಆ ಎಲ್ಲ ಕಡೆ ಅಧಿಕಾರಿ ಸಂಬಂಧಪಟ್ಟವ್ರನ್ನ ಕರೆಸಿ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಮತ್ತು ಯಾವುದೇ ರೀತಿಯ ಅನೈತಿಕ ಚಟುವಟಿಕೆಗಳು ಕಡ್ಡಾಯವಾಗಿ ನೀಡಲಿಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ಎಲ್ಲರಿಗೂ ಸೂಚನೆ ನೀಡಿದ್ದೀವಿ. ಯಾವುದೇ ರೀತಿಯ ಅವ್ಯವಹಾರಗಳು ನಡೆದಿದ್ದಂಗೆ, ಯಾವುದೇ ಅವಘಡಗಳು ನಡೆದಿದ್ದಂಗೆ ಸಂಪೂರ್ಣ ಇಲಾಖೆ ಸನ್ನದ್ಧವಾಗಿದೆ. ನಾವು ಅದನ್ನು ಯಾವುದೇ ತೊಂದರೆ ಆಗದಿದ್ದಂಗೆ ನೋಡಿಕೊಳ್ಳಿಕ್ಕೆ. ಗೋಕರ್ಣದಲ್ಲಿ ಪ್ರವಾಸಿಗರ ಸಂಖ್ಯೆ ಅತಿ ಹೆಚ್ಚಾಗಿ ಬರ್ತಾ ಇದ್ದಾರೆ. ಕಾರಣ, ವರ್ಷದ ಕೊನೆಯ ತಿಂಗಳು, ಕಳೆದ 21ರಿಂದ ಕ್ರಿಸ್ಮಸ್ಗಾಗಿ ಹಾಗೂ ವಾರಾಂತ್ಯ ಇವತ್ತು ಮತ್ತು ನಾಳೆ ಹೊಸ ವರ್ಷದ ಕೊನೆಯ ದಿನ ಸಿಕ್ಕಾಪಟ್ಟೆ ಜನ ಗೋಕರ್ಣದ ಕಡೆ ಮುಖ ಮಾಡ್ತಾ ಇದ್ದಾರೆ. ಹತ್ತಿರದ ಗೋವಾ ರಾಜ್ಯ ಪ್ರವಾಸಿಗರಾಗೇ ಇರುವಂಥ ರಾಜ್ಯ ಅನ್ನೋ ಒಂದು ಮಾತಿತ್ತು. ಆದರೆ ಗೋವಾವನ್ನು ಬಿಟ್ಟು ಗೋಕರ್ಣದ ಕಡೆ ಈ ಒಂದು 3 ವರ್ಷದಿಂದ ಹೊಸ ವರ್ಷ ಆಚರಣೆಗೆ ಗೋಕರ್ಣಕ್ಕೆ ಬರ್ತಾ ಇದ್ದಾರೆ. ಗೋಕರ್ಣ ಅತ್ಯಂತ ಕಿರಿದಾದ ಊರು, ಒಂದು ಗ್ರಾಮ ಪಂಚಾಯತ್ ಊರು. ಆದರೆ ಇಲ್ಲಿ ಬರುವ ಪ್ರವಾಸಿಗರಿಗೆ ಮೂಲ ಸೌಕರ್ಯಗಳಿಲ್ಲ. ಅದರಂತೆ 5 ಪ್ರಮುಖ ಬೀಚ್ಗಳಿದೆ. ಈ ಬೀಚನ್ನು ನೋಡಲಿಕ್ಕೆ, ಇಲ್ಲಿಯ ಶಾಂತತೆಗೆ, ಇಲ್ಲಿಯ ಸೌಂದರ್ಯಕ್ಕೆ ಮರಳಾಗಿ ಪ್ರವಾಸಿಗರು ಬರ್ತಾ ಇದ್ದಾರೆ. ಹಾಗಾಗಿ ಬರುವಂಥ ಪ್ರವಾಸಿಗರು ಬಂದು ಸಂತೋಷ ಪಡಲಿ ಅನ್ನೋದು ನಮ್ಮ ಆಶಯ. ಬರುವ ಪ್ರವಾಸಿಗರೆಲ್ಲರಿಗೂ ನಮ್ಮ ಅತ್ಯಂತ ಪ್ರೀತಿಯ ಸ್ವಾಗತ ಇದೆ.
ಇಪ್ಪತ್ತೊಂಬತ್ತು ಪತ್ರಕರ್ತರಿಗೆ ಬೆಂಗಳೂರಿನ ಪ್ರೆಸ್ ಕ್ಲಬ್ನಿಂದ ಜೀವಮಾನ ಸಾಧನೆ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದಂತಹ ಸಮಾರಂಭದಲ್ಲಿ ಪತ್ರಕರ್ತರಿಗೆ ಗಣ್ಯರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇನ್ನು ನ್ಯೂಸ್ ಏಟಿನ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ್ ಪಟೇಲ್ಗೆ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಕಾರ್ಮಿಕ ಸಚಿವ ಸಂತೋಷ್ ಲಾಡ್, ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಸೇರಿ ಗಣ್ಯರು ಭಾಗಿಯಾಗಿದ್ದರು. ವರದಿಯನ್ನು ಪಡೆದಿದ್ದಾರೆ. ಚಿದಾನಂದ ಪಟೇಲ್ ಅವರ ಮಾಧ್ಯಮ ಸೇವೆಯನ್ನ ಗುರುತಿಸಿ ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರು 2023 ಸಾಧಕರಿಗೆ ಅನಂತ ವಂದನೆಗಳು. ಮುಂಗಾರು ಮಳೆ ಆರ್ಭಟಕ್ಕೆ ನಗರದ ರಸ್ತೆಗಳ ಬಗ್ಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.